ನಂದಗಡದಲ್ಲಿ ಗರ್ಜಿಸಿದ ಕರ್ನಾಟಕ ಸಿಎಂ, ರಾಜ್ಯದಲ್ಲಿ ಕಮಲ ಅರಳುವುದು ಖಚಿತ ಎಂದ ಬೊಮ್ಮಾಯಿ. ನಂದಗಡದಲ್ಲಿ ನಡೆದ ವೈಜಯ ಸಂಕಲ್ಪ ಯಾತ್ರೆಯಲ್ಲಿ ಗರ್ಜಿಸಿದ ಬೊಮ್ಮಾಯಿ. ಕಿತ್ತೂರು ರಾಣಿ ಸಂಗೊಳ್ಳಿ ರಾಯಣ್ಣ ಕಂಡ ಕನಸನ್ನ ಪ್ರಧಾನಿ ಕಂಡಿದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡುವುದಾಗಿ ಬೊಮ್ಮಾಯಿ ಹೇಳಿದ್ದಾರೆ. ಕಾಂಗ್ರೆಸ್ ಮಾಡುವುದು ದ್ವೇಷದ ರಾಜಕಾರಣ, ದೇಶದ ಉದ್ಧಾರಕ್ಕೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಎಂದು ಬೊಮ್ಮಾಯಿ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ಗುಣಗಾನ ಮಾಡಿದ ಬೊಮ್ಮಾಯಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪ್ರಧಾನಿಯವರ ಮೂಲ ಆದ್ಯತೆ ಎಂದು ಹೇಳಿದ್ದಾರೆ. ಸಂಸ್ಥಾನದ ಸಣ್ಣ ಸೈನ್ಯವನ್ನು ಇಟ್ಕೊಂಡು ಬ್ರಿಟಿಷರ ಯಾಕ್ರೆಯ ಸೈನ್ಯದ ವಿರುದ್ಧ ಗುರಿಲಾ ವಾರ್ಫೇರ್ ಅಂತ ಏನ್ ಕರಿತೇವೆ ಅದನ್ನ ಸಂಗೊಳ್ಳಿ ರಾಯಣ್ಣ ಮಾಡಿದ್ನೆ ಅನ್ನೋದನ್ನ ನಾವು ಮರಿಬಾರದು. ಎಷ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಸಂಬಂಧ ಹೆಂಗಿತ್ತಂದ್ರೆ ಎರಡನೇ ಯುದ್ಧದಲ್ಲಿ ಮೋಸ ಮಾಡಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನ ತೋಪಿನ ಕೋತಿಗೆ ಮದ್ದನ್ನ ಹಾಕಿ ಸಗಣಿಗೆ ಮದ್ದಕ್ಕೆ ಸಗಣಿಯನ್ನ ಹಾಕಿ ಮೋಸ ಮಾಡಿ ಅವಳನ್ನ ಸೆರೆ ಹಿಡಿದ್ರು, ಬೈಲೊಮ್ಮೆ ಜೈಲಿನಲ್ಲಿ ಹಾಕಿದ್ರು ಕಿತ್ತೂರು ರಾಣಿ ಚೆನ್ನಮ್ಮನ್ನ. ಬ್ರಿಟಿಷರು ಪದೇ ಪದೇ ಹೋಗಿ ಕಿತ್ತೂರು ರಾಣಿ ಚೆನ್ನಮ್ಮ ಹೇಳ್ತಾ ಇದ್ರು ಇವತ್ತು ಅವ್ರನ್ನ ಹಿಡಿದ್ವಿ ಇವ್ರನ್ನ ಹಿಡಿದ್ವಿ ಅಂತ. ಅವಳ ನೈತಿಕ ಸ್ಥೈರ್ಯನ ಕುಗ್ಗಿಸೋದು ಅವಳಿಗೆ ಎದಕ್ಕೂ ಕೂಡ ಬಗ್ಲಿಲ್ಲ, ಯಾರು ಅರೆಸ್ಟ್ ಆದ್ರೂ ಕೂಡ ಬಗ್ಲಿಲ್ಲ. ಕೊನೆಗೆ ಸಂಗೊಳ್ಳಿ ರಾಯಣ್ಣ ಸಿಕ್ತಾನೇ ಇರಲಿಲ್ಲ ಮೋಸದಿಂದ. ಮತ್ತೊಮ್ಮೆ ಮೋಸದಿಂದ ಸಂಗೊಳ್ಳಿ ರಾಯಣ್ಣನ ಸೆರೆ ಆಯ್ತು. ಆವಾಗ ಕಿತ್ತೂರು ರಾಣಿ ಚೆನ್ನಮ್ಮಗೆ ಹೇಳಿದ್ರು ಇವರು ಸಂಗೊಳ್ಳಿ ರಾಯಣ್ಣ ಸೆರೆ ಆಗಿದ್ದಾನೆ ಅಂತ. ಆವಾಗ ಕುಸ್ತಿ ಬಿದ್ದಲು ರಾಣಿ ಚೆನ್ನಮ್ಮ, ಎಲ್ಲಿವರೆಗೂ ಸಂಗೊಳ್ಳಿ ರಾಯಣ್ಣ ಜೀವಂತವಾಗಿದ್ದಾನೆ ಅಲ್ಲಿವರೆಗೂ ನನ್ನ ಕಿತ್ತೂರು ನಾಡಿಗೆ ಏನೂ ಆಗೋದಿಲ್ಲ, ಅದು ಸ್ವತಂತ್ರವಾಗಿ ಉಳಿತದೆ, ಬ್ರಿಟಿಷ್ ಸಾಮ್ರಾಜ್ಯ ಕೈ ಸೇರೋದಿಲ್ಲ. ಅವನು ತಗೊಂಡೇ ತಗೊಳ್ತಾನೆ ಮತ್ತೆ ಅದನ್ನ ಅಂತ ಅತ್ಯಂತ ಅದಮ್ಯವಾದಂತ ವಿಶ್ವಾಸ ರಾಣಿ ಚೆನ್ನಮ್ಮಗೆ. ಆದ್ರೆ ಯಾವಾಗ ಸಂಗೊಳ್ಳಿ ರಾಯಣ್ಣ ಇವತ್ತು ಸರಿ ಆಗಿದ್ದಾನೆ ಅವತ್ತು ಕುಸ್ತಿ ಬಿದ್ದು ಸಂಗೊಳ್ಳಿ ರಾಯಣ್ಣನ ಇದೇ ನಂದಗಡಕ್ಕೆ ನಂದಗಡಕ್ಕೆ ತಂದು ಗಲ್ಲಿಗೆ ಏರಿಸುವಂತ ಶಿಕ್ಷೆಯನ್ನು ಕೊಟ್ಟಾಗ ಇಡೀ ಅವತ್ತಿನ ನಂದಗಡ ಗ್ರಾಮ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ರು. ಕೊನೆ ಗಳಿಗೆಯಲ್ಲಿ ಬಂದಾಗ ಆ ತಾಯಿ ಸಂಗೊಳ್ಳಿ ರಾಯಣ್ಣ ತಾಯಿ ಎದುರುಗಡೆ ಬಂದಾಗ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ, ಚಿಂತೆ ಮಾಡಬೇಡವ, ಈ ನಿನ್ನ ಮಗ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಏನಾಯ್ತು, ಪ್ರತಿಯೊಂದು ಕಿತ್ತೂರು ನಾಡಿನ ಪ್ರತಿಯೊಂದು ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಹುಡ್ತಾನೆ ಅನ್ನುವಂತ ಮಾತನ್ನ ಹೇಳಿದ್ರು. ಇವತ್ತು ಆ ಬ್ರಿಟಿಷ್ ಸಾಮ್ರಾಜ್ಯದ ವಂಶಾವಳಿ ನಮಗೆ ಸ್ವತಂತ್ರ ಬಂದು 75 ವರ್ಷ 76 ವರ್ಷ ಆಗಿದೆ. ಇನ್ನ ಸಣ್ಣ ಪ್ರಮಾಣದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಂಶಾವಳಿ ಇನ್ನ ಉಳ್ಕೊಂಡಿದೆ ಈ ದೇಶದಲ್ಲಿ. ಆ ಬ್ರಿಟಿಷ್ ಸಾಮ್ರಾಜ್ಯ ವಂಶಾವಳಿಯನ್ನ ಬೇರೆ ಸಮೇತ ಕಿತ್ತು ಹಾಕಬೇಕು. ಪ್ರಕ್ರಿಯೆ ಆಡಳಿತ ಇನ್ನೂ ಕೂಡ ನಡೀತಾ ಇದೆ ಆ ಒಂದು ವಂಶಾವಳಿಯಲ್ಲಿ. ಆದ್ರಿಂದ ಇವತ್ತು ಈ ಹೋರಾಟ ನಡೀತಾ ಇದೆ. ಈ ಹೋರಾಟದ ಮುಂಚೆನೆ ಇವತ್ತಿನ ಹೋರಾಟದ ಮುಂಚೆನೆ ಯಾರಿದ್ದಾರೆ ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಯಾವ ಗುಣಧರ್ಮಗಳು ಸಂಗೊಳ್ಳಿ ರಾಯಣ್ಣನಲ್ಲಿತ್ತು ದೇಶಕ್ಕಾಗಿ ಹೋರಾಟ ಮಾಡುವಂತಹದ್ದು, ದೇಶಕ್ಕಾಗಿ ಎಲ್ಲ ತ್ಯಾಗವನ್ನ ಮಾಡುವಂತಹದ್ದು, ಆ ಎಲ್ಲ ಗುಣಧರ್ಮಗಳು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯಲ್ಲಿದೆ ಅಂತ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ ಬಂಧುಗಳೇ. ಹೀಗಾಗಿ ಯಾವ ಕನಸು ಕಿತ್ತೂರು ರಾಣಿ ಚೆನ್ನಮ್ಮ ಕಂಡಿದ್ರು, ಯಾವ ಕನಸು ಸಂಗೊಳ್ಳಿ ರಾಯಣ್ಣ ಕಂಡಿದ್ದ, ಆ ಕನಸನ್ನ ನರೇಂದ್ರ ಮೋದಿಜಿಯವರು ಇವತ್ತು ಭಾರತವನ್ನು ಸರ್ವ ಸ್ವತಂತ್ರವಾಗಿ ಮಾಡಿ ಈಡೇರಿಸೋದಕ್ಕೆ ಇವತ್ತು ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವತ್ತು ಬ್ರಿಟಿಷ್ ಮುಕ್ತ ಭಾರತ, ಇವತ್ತು ಬ್ರಿಟಿಷ್ ವಂಶಾವಳಿ ಮುಕ್ತ ಕಾಂಗ್ರೆಸ್ ಮುಕ್ತ ಭಾರತ, ಇದು ನಮ್ಮ ಗುರಿ. ಎಲ್ಲಿವರೆಗೂ ಈ ಬ್ರಿಟಿಷ್ ವಂಶಾವಳಿ ಇರ್ತದೆ,
ದೇಶದಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಒಡೆಯೋ ಕೆಲಸ ನಡೆಯುತ್ತಿದೆ ಡಿವೈಡ್ ಅಂಡ್ ರೂಲ್ ಅಂತ ಬ್ರಿಟಿಷರು ಹೇಳಿದ್ರು ಅದನ್ನೇ ಇವರು ಮುಂದುವರಿಸಿಕೊಂಡು ಬಂದಿದ್ದಾರೆ ಜಾತಿ ಜಾತಿ ಮಧ್ಯೆ ವೈಷಮ್ಯನ ಮಾಡುವಂತ ತುಷ್ಟೀಕರಣದ ರಾಜಕಾರಣ ಒಬ್ಬರಿಗೆ ಎಲ್ಲ ಮೇಲೆ ಏರಿಸೋದು ಇನ್ನೊಬ್ಬರನ್ನ ಕೆಳಗೆ ಈ ಎಲ್ಲ ಅನಿಷ್ಟಗಳು ಈ ದೇಶದಲ್ಲಿ ಎಲ್ಲಿಯವರೆಗೆ ಇರ್ತದೆ ಸಂಪೂರ್ಣವಾದಂತಹ ಪ್ರಗತಿ ಅಸಾಧ್ಯ ಸುಖ ಶಾಂತಿ ನೆಮ್ಮದಿ ಇದ್ದಾಗ ಮಾತ್ರ ದೇಶ ಪ್ರಗತಿ ಆಗುತ್ತೆ ನಾಡು ಪ್ರಗತಿ ಆಗುತ್ತೆ ನಾವೆಲ್ಲ ನೋಡಿದ್ದೇವೆ 75 ವರ್ಷದಲ್ಲಿ 60 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಅನ್ನು ನೋಡಿದ್ದೇವೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ವೈರಿ ಬ್ರಿಟಿಷರ ಆದರೆ ಸ್ವತಂತ್ರ ನಂತರ ನಮ್ಮ ವೈರಿಗಳು ಯಾವುದು ಬಡತನ ನಮ್ಮ ವೈರಿ ನಿರುದ್ಯೋಗ ನಮ್ಮ ವೈರಿ ಅವಿದ್ಯಾವಂತಿಕೆ ನಮ್ಮ ವೈರಿ ಈ ವೈರಿಗಳನ್ನ ಮೆಟ್ಟ ಹಾಕೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡಲಿಲ್ಲ ಅವುಗಳು ಬೆಳಕಂತ ರಾಕ್ಷಸಾಗಿ ಬೆಳೆದಿದ್ದಾವೆ ದೊಡ್ಡ ಸವಾಲು ಇವತ್ತು ದೇಶದ ಮುಂದೆ ಇಂಥ ಒಂದು ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ದಿಟ್ಟ ನಾಯಕನ ಬೇಕಾಗಿದೆ ಕಳೆದ 9 ವರ್ಷದಲ್ಲಿ ಬಡತನವನ್ನು ನಿಗ್ರಹಿಸಿ ಅವಿದ್ಯಾವಂತರಿಗೆ ವಿದ್ಯೆಯನ್ನ ಕೊಟ್ಟು ಯುವಕರಿಗೆ ಉದ್ಯೋಗವನ್ನ ಕೊಟ್ಟು ಭಾರತವನ್ನು ಆರ್ಥಿಕವಾಗಿ ಮುಂದುವರಿಸಿ ಎಲ್ಲರಿಗೂ ಸಮಾನತೆ ಸಮಾನ ಅವಕಾಶವನ್ನ ಕೊಟ್ಟು ಅಭಿವೃದ್ಧಿಯಲ್ಲಿ ಎಲ್ಲರಿಗೆ ಪಾಲನೆ ಕೊಟ್ಟು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮತ್ತು ಜನರಿಗೆ ದುಡಿಯುವ ಪಾಠ ಹೇಳಿದ ಸಬ್ಕಾ ಪ್ರಯಾಸ್ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಬಂಧುಗಳೇ ಈ ನಮ್ಮ ಸ್ವತಂತ್ರ ನಂತರದ ವೈರಿಗಳನ್ನು ಮೆಟ್ಟ ಹಾಕಲು ನರೇಂದ್ರ ಮೋದಿಜಿಯವರು ಅತ್ಯಂತ ಯಶಸ್ವಿಯಾಗಿದ್ದಾರೆ ಅವರ ಆಡಳಿತ ಮುಂದುವರಿಬೇಕು ಈ ಅಭಿವೃದ್ಧಿ ಭಾರತದ ಪಥ ಮುಂದುವರಿಬೇಕು ಕರ್ನಾಟಕದ ಅಭಿವೃದ್ಧಿ ಪಥ ಮುಂದುವರಿಬೇಕು ಇದೇ ನಮ್ಮ ಸಂಕಲ್ಪ ಇವತ್ತು ಮನೆ ಯಾವುದಾದ್ರೂ ಮನೆಗೆ ಹೋಗಿ ಒಂದಿಲ್ಲ ಒಂದು ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಟ್ಟಿದೆ 53 ಲಕ್ಷ ಕುಟುಂಬಗಳ ಕರ್ನಾಟಕದ ರೈತ ಕುಟುಂಬಗಳಿಗೆ ಇವತ್ತು 12,000 ಕೋಟಿಗಿಂತ ಹೆಚ್ಚು ಕಳೆದ 4 ವರ್ಷದಲ್ಲಿ ಕಿಸಾನ್ ಸನ್ಮಾನ ಯೋಜನೆ ಕೇಂದ್ರ ಸರ್ಕಾರದಿಂದ ಬಂದಿದೆ 4,481 ಕೋಟಿ ರಾಜ್ಯ ಸರ್ಕಾರದಿಂದ ಬಂದಿದೆ 16,000 ಕೋಟಿಗಿಂತ ಹೆಚ್ಚು ಹಣ ಕಿಸಾನ್ ಸನ್ಮಾನ ಯೋಜನೆ 53 ಲಕ್ಷ ರೈತರಿಗೆ ಬಂದಿದೆ ಸುಮಾರು 17 ಲಕ್ಷಕ್ಕಿಂತ ಹೆಚ್ಚು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದಿದೆ ಸ್ವಚ್ಛ ಭಾರತದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಸ್ವಚ್ಛ ಭಾರತ ಮುಖಾಂತರ ಶೌಚಾಲಯಗಳು ಬಂದಿದ್ದಾವೆ ಉಜ್ವಲ ಯೋಜನೆಯಿಂದ ಇವತ್ತು ವಿದ್ಯುತ್ ಶಕ್ತಿ ಬಂದಿದೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಇದೆ ಒಂದು ಕುಟುಂಬಕ್ಕೆ ಏನ್ ಬೇಕು ಎಲ್ಲವೂ ಕೂಡ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ರೈತ ವಿದ್ಯಾನಿಧಿಯನ್ನು ಈಗ ನಾವು ತಗೊಂಡ ಮೇಲೆ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಅದ್ 9th ಶೆಡ್ಯೂಲ್ ಸೇರ್ಬೇಕು 9th ಶೆಡ್ಯೂಲ್ ಸೇರ್ಬೇಕು ಇದನ್ನು ಮಾಡಿದ್ರೆ ತಾನೇ 9th ಶೆಡ್ಯೂಲ್ ಹೋಗುದು ಇದನ್ನೇ ನೀವು ಮಾಡಲಿಲ್ಲ ಈಗ ನಾವು ಮಾಡಿದ್ದೇವೆ ಕಾನೂನು ಮಾಡಿದ್ದೇವೆ ಈಗಾಗಲೇ ರಿಕ್ರೂಟ್ಮೆಂಟ್ ಪ್ರಮೋಷನ್ ನಡೀತಾ ಇದೆ ನಾವು ಅದನ್ನ ಕೇಂದ್ರಕ್ಕೆ ಕೂಡ ಕಳಿಸುವಂತ ಎಲ್ಲ ಪ್ರಕ್ರಿಯೆ ಕೂಡ ಪ್ರಾರಂಭ ಮಾಡಿ ಇದು ನಮ್ಮ ಬದ್ಧತೆ ಇದು ನಮ್ಮ ಬದ್ಧತೆ ಎಸ್ ಸಿ ಎಸ್ ಟಿ ಹೆಸರಿನಲ್ಲಿ ಮತವನ್ನು ಪಡ್ಕೊಂಡು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಯನ್ನು ಮಾಡಿ ಅವ್ರನ್ನ 5 ವರ್ಷ ಬಾವಿಯಲ್ಲಿ ಇಡುವಂತ ಕೆಲಸವನ್ನ ಮಾಡ್ತೀರಿ ಚುನಾವಣೆ ಬಂದಾಗ ಮೇಲೆತ್ತಿ ಮತ ಹಾಕ್ಸ್ಕೊಂಡು ಮತ್ತೆ ಬಾವಿ ಹಾಕುವಂತ ಕೆಲಸ ಮಾಡ್ತಾ ಇದ್ರಿ ಈಗ ಜಾಗೃತಿ ಆಗಿದೆ ಸಮಾಜ ಎಲ್ಲವೂ ಕೂಡ ಜಾಗೃತಿ ಜಾತಿ ಮತ ಭಾಷೆಯ ಯಾವುದೇ ರೀತಿ ಭೇದ ಭಾವದಿಂದ ನಾವು ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ ಬಂಧುಗಳೇ ಕಾಯಕ ಅನ್ನುವಂತ ಕಾರ್ಯಕ್ರಮ ಒಂದು ಗ್ರಾಮದಲ್ಲಿ ಬಡಿಗೇರಿ ಇರ್ಬೋದು ಕುಂಬಾರ ಇರ್ಬೋದು ಕಮ್ಮಾರ ಇರ್ಬೋದು ಮ್ಯಾದಾರ ಇರ್ಬೋದು ವಿಶ್ವಕರ್ಮಿಗಳಿರ್ಬೋದು ಅವ್ರು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅವ್ರ ಆರ್ಥಿಕ ಅಭಿವೃದ್ಧಿಗೆ 50,000 ರೂಪಾಯಿ ಕಸಿಬು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಶ್ರೀ ಸಾಮರ್ಥ್ಯ ಅಂತ ಯೋಜನೆಯನ್ನು ನಾನು ಕಳೆದ ವರ್ಷನೇ ಮಾಡಿದ್ದೇನೆ ಪ್ರತಿಯೊಂದು ಗ್ರಾಮದಲ್ಲಿ 2 ಶ್ರೀ ಶಕ್ತಿ ಸಂಘಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಉತ್ಪಾದನೆಯನ್ನು ಮಾಡಿಸಿ ಮಾರುಕಟ್ಟೆ ಜೋಡಣೆಯನ್ನು ಮಾಡುವಂತಹ ಕೆಲಸ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಇವತ್ತು ನಾವು ಅದನ್ನ ಮಾಡಿ
ಪ್ರತಿಯೊಂದು ಗ್ರಾಮದಲ್ಲಿ ಎರಡು ಯುವಕ ಸಂಘಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಅವರಿಂದ ಉತ್ಪಾದನೆಯನ್ನ ಮಾಡಿಸಿ ಅವರಿಗೆ ಮಾರುಕಟ್ಟೆ ಜೋಡಣೆ ಮಾಡಿ ಸ್ವಾವಲಂಬನೆಯನ್ನ ಮಾಡಿ ಸ್ವಯಂ ಉದ್ಯೋಗವನ್ನ ಕೊಟ್ಟು ಸ್ವಾವಲಂಬನೆಯಾಗಿ ಮಾಡಿ ಸ್ವಾಭಿಮಾನದ ಬದುಕನ್ನ ಬದುಕೋದಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದ ತಲಾವಾರು ಆದಾಯ ಬಿಜೆಪಿ ಸರ್ಕಾರ ಬರೋಕ್ಕಿಂತ ಮುಂಚೆ 2,32,000 ಕೋವಿಡ್ ಬಂದ್ರೂ ಕೂಡ ಇವತ್ತು ತಲಾವಾರು ಆದಾಯ 354,000 ಬಂಧುಗಳೇ ಇದು ನಮ್ಮ ಆಡಳಿತ ಆರ್ಥಿಕವಾಗಿ ಸಮಗ್ರವಾಗಿ ಚಿಂತನೆಯನ್ನ ಮಾಡಿ ಆರ್ಥಿಕವಾಗಿ ಪ್ರಬಲವನ್ನ ಮಾಡಿದ್ದೇವೆ ಕೋವಿಡ್ ನಂತರ ಆರ್ಥಿಕವಾಗಿ ಮೇಲೆತ್ತಿದ್ದೇವೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಮರಾಠ ನಿಗಮ ಆಗಬೇಕು ಅಂತ ಬೇಡಿಕೆ ಅದನ್ನ ನಮ್ಮ ಯಡಿಯೂರಪ್ಪ ಸಾಹೇಬ್ ಹೇಳಿದ್ರು ಬದುಕಿನಲ್ಲಿ ಮುಂದೆ ಬರಬೇಕು ಕೇವಲ ರೈತರಿಗಷ್ಟೇ ಅಲ್ಲ ರೈತರ ಕೂಲಿಕಾರರಿಗೆ ಕೊಟ್ಟಿದ್ದೇವೆ ಅದೇ ರೀತಿ ಇವತ್ತು ಮೀನುಗಾರರಿಗೆ ಕೊಟ್ಟಿದ್ದೇವೆ ನೇಕಾರರಿಗೆ ಕೊಟ್ಟಿದ್ದೇವೆ ಟ್ಯಾಕ್ಸಿ ಆಟೋ ಡ್ರೈವರ್ ಕೂಡ ಕೊಡ್ತಾ ಇದ್ದೇವೆ ಟೇಲರ್ಸ್ ಕೊಡ್ತಾ ಇದ್ದೇವೆ ಎಲ್ಲ ಕಸಬು ಮಾಡುವವರಿಗೆ ಈ ವ್ಯವಸ್ಥೆಗಳನ್ನು ಮಾಡ್ತಾ ಅವರ ಮಕ್ಕಳು ಕೂಡ ವಿದ್ಯೆಯನ್ನು ಪಡಿಬೇಕು ಅಂತ ದೀನ ದಲಿತರಿಗೆ ಇವತ್ತು ರಿಸರ್ವೇಷನ್ ಅನ್ನು ಹೆಚ್ಚಿಗೆ ಮಾಡಿದ್ದೇವೆ ಬಂಧುಗಳೇ ಇದನ್ನ 40 ವರ್ಷದ ಬೇಡಿಕೆ ಯಾಕೆ ಮಾಡಲಿಲ್ಲ ಸಿದ್ದರಾಮಯ್ಯ ಅವರು ಬಹಳ ಅಹಿಂದ ನಾಯಕರು ಅಹಿಂದ ನಾಯಕರು ಸಾಮಾಜಿಕ ನ್ಯಾಯ ಎಲ್ಲಿದೆ ಸಾಮಾಜಿಕ ನ್ಯಾಯ ನಿಮ್ಮಲ್ಲಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಹೇಳಿ ನೀವು ಮಾತ್ರ ಮುಂದೆ ಬಂದ್ರಿ ಆ ಹಿಂದುಳ ವರ್ಗದ ಸಮಾಜವನ್ನ ಎಲ್ಲರನ್ನು ಹಿಂದೆ ಇಟ್ರಿ ಸಾಮಾಜಿಕ ನ್ಯಾಯ ಭಾಷಣದಿಂದ ನ್ಯಾಯ ಸಿಗದಲ್ಲ ಸ್ವಾಮಿ ಸಾಮಾಜಿಕ ನ್ಯಾಯಕ್ಕಾಗಿ ದಿಟ್ಟ ನಿಲುವನ್ನ ತೆಗೆದುಕೊಂಡು ಅವ್ರಿಗೆ ನ್ಯಾಯವನ್ನ ಕೊಡಬೇಕು ಈ ರಿಸರ್ವೇಷನ್ ಹೆಚ್ಚು ಮಾಡುವಂತ ದಿಟ್ಟ ನಿಲುವು ತೆಗೆದುಕೊಂಡಿದ್ದು ಭಾರತೀಯ ಜನತಾ ಪಕ್ಷ ಅಂತ ನಾನು ಈ ಸಂದರ್ಭದಲ್ಲಿ ನಿಗಮ ಮ್ಯಾದೂರ ಅಭಿವೃದ್ಧಿ ನಿಗಮ ಗಾಣಿಗರ ಅಭಿವೃದ್ಧಿ ನಿಗಮ ಕಾಯಕದ ಆಧಾರದ ಮೇಲೆ ಮಾಡ್ತಾ ಇದ್ದೇವೆ ಆದ್ರಿಂದ ಬಂಧುಗಳೇ ನಾವು ಜನರನ್ನ ಕಟ್ಟುವಂತಹದ್ದು ಜನರ ಮುಖಾಂತರ ರಾಜ್ಯ ಕಟ್ಟುವಂತಹದ್ದು ಮಾಡ್ತಾ ಇದ್ದೇವೆ ನಾನು ಕಳಕಳಿ ವಿನಂತಿಯನ್ನ ಮಾಡ್ತೇನೆ ಈ ಬಾರಿ ನಿಮ್ಮ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ರಾಜ್ಯದಲ್ಲಿ ಕಮಲ ಅರಳುವುದು 100 ಕ್ಕೆ 100 ಗ್ಯಾರಂಟಿ ನಾನು ರಾಜ್ಯದ ಉದ್ದಗಲಕ್ಕೂ ಸುತ್ತಿದ್ದೇನೆ ಇವತ್ತು ಉತ್ತರದ ತುದಿಯಲ್ಲಿದ್ರೆ ನಿನ್ನೆ ತಮಿಳುನಾಡಿಗೆ ಹತ್ತಿರುವಂತಹ ದಕ್ಷಿಣದ ಮಲೆ ಮಹದೇಶ್ವರ ಅನ್ನೂರು ಕ್ಷೇತ್ರದಲ್ಲಿ ಅಲ್ಲಿ ಇದೇ ತರದ ಜನಸಮೂಹ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಬದಲಾವಣೆ ಸುನಾಮಿ ಆಗಿದೆ ಆದ್ರಿಂದ ಬಂಧುಗಳೇ ಇಲ್ಲಿಂದ ನಾವು ವಿಜಯ ಸಂಕಲ್ಪ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ ನಮ್ಮ ಸಂಕಲ್ಪಕ್ಕೆ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಬಡತನ ನಿರ್ಮೂಲನೆ ಮಾಡುವಂತಹ ಸಂಕಲ್ಪಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೊಡುವಂತಹದ್ದು ದುಡಿಯುವ ಮಹಿಳೆಗೆ 1,000 ರೂಪಾಯಿ ಪ್ರತಿ ತಿಂಗಳು ಕೊಡುವಂತಹ ಯೋಜನೆಯನ್ನು ಮಾಡಿದ್ದೇವೆ ದುಡಿಯುವ ಮಹಿಳೆಗೆ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಅರ್ಹತೆ ಆಗ್ತದೆ ಅಂತಹ ಸಂಕಲ್ಪವನ್ನು ಮಾಡಿದ್ದಕ್ಕಾಗಿ ನಿಮ್ಮ ಆಶೀರ್ವಾದ ಇರಲಿ ರೈತರಿಗೆ ನಾವು ಕಾರ್ಯಕ್ರಮ ಕೊಟ್ಟದಕ್ಕಾಗಿ ನಿಮ್ಮ ಆಶೀರ್ವಾದ ಇರಲಿ ಈ ರಾಜ್ಯದ ನೀರಾವರಿ ಯೋಜನೆಗಳನ್ನು ಮುಗಿಸೋದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಈ ರಾಜ್ಯದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ವಿದ್ಯುತ್ ಶಕ್ತಿ ಮನೆ ಎಲ್ಲ ಸೌಲಭ್ಯವನ್ನು ಕೊಡುವುದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಈ ಸಂಕಲ್ಪದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಬಂಧುಗಳೇ ನಿಮ್ಮ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೇ ಸಾಕ್ಷಿ ದೈವವೇ ದೇವರು ಅಂತಾರೆ ನೀವೆಲ್ಲರೂ ಕೂಡ ನಮಗೆ ದೇವರ ಸಮಾನ ಇವೆಲ್ಲ ದೇವರು ಭಾರತೀಯ ಜನತಾ ಪಕ್ಷದ ಅಭಿಮಾನಿ ದೇವರು ನೀವು ನರೇಂದ್ರ ಮೋದಿಯವರ ಅಭಿಮಾನಿ ದೇವರು ನಿಮ್ಮ ಆಶೀರ್ವಾದದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಪರಿವರ್ತನೆ ಮಾಡುವಂತ ಶಕ್ತಿ ಇದೆ ಈ ಬ್ರಿಟಿಷ್ ವಂಶಾವಳಿ ಕಾಂಗ್ರೆಸ್ ಅನ್ನ ಬೇರು ಸಮೇತ ಕಿತ್ತೊಗೆಯುವಂತಹ ಶಕ್ತಿ ಇದೆ ಖಾನಾಪುರದಲ್ಲಿ ಕಳೆದ ಬಾರಿ ನಮ್ಮಲ್ಲಿಯ ಗೊಂದಲದಿಂದ ಸೋತಿದ್ದೇವೆ ಕಾಂಗ್ರೆಸ್ ಶಕ್ತಿಯಿಂದ ಅಲ್ಲ ಈ ಬಾರಿ ನೀವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ನೀವೆಲ್ಲರೂ ಬೆಂಬಲವನ್ನು ಕೊಟ್ಟಿದ್ದಾದ್ರೆ 25,000 ಮತಗಳಿಂದ ಖಾನಾಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆರಿಸಿ ಬರ್ತಾರೆ ಅದನ್ನ ನೀವೆಲ್ಲರೂ ಸೇರಿ ಮಾಡಿ ತೋರಿಸಬೇಕು ಅನ್ನುವಂತ ಕರೆಯನ್ನು ಕೊಟ್ಟಿದ್ದೇನೆ ಬಂಧುಗಳೇ ಬಹಳ ಸಂತೋಷ ಆಗಿದೆ ನಿಮ್ಮನ್ನು ನೋಡಿ
ನಮ್ಮಲ್ಲಿ ಆತ್ಮವಿಶ್ವಾಸ ಇಮ್ಮಡಿಯಾಗಿದೆ ಈ ಆತ್ಮವಿಶ್ವಾಸ ನೀಡಿ ರಾಜ್ಯವನ್ನ ಸುತ್ತಿ ಜನ ಜಾಗೃತಿಯನ್ನು ಮಾಡಿ ಮತ್ತೊಮ್ಮೆ ರಾಜ್ಯದಲ್ಲಿ ಕಮಲವನ್ನು ಅರಳಿಸಿ ಜನಪರವಾಗಿರುವಂತ ಜನ ಕಲ್ಯಾಣ ಮಾಡುವಂತ ಒಂದು ಸರ್ಕಾರವನ್ನ ನಾವು 23 ಮೇದಲ್ಲಿ ಮಾಡಿ ಮತ್ತೆ 5 ವರ್ಷ ಸುಭಿಕ್ಷ ರಾಜ್ಯವನ್ನ ಮಾಡುತ್ತೇವೆ ಇದು ಬಿಜೆಪಿಯ ಭರವಸೆ अब आपके सवाल होंगे और धारदार आपके मुद्दे चढ़ेंगे नए परवान न नकली सास को सामान न झूठ की दुकान खबरों में सच दिखाना ही है हमारी पहचान हम हैं बेलगाम एक्सप्रेस कलम हमारी आवाज आपकी